ಡಿ ಕೆ ಶಿವಕುಮಾರ್ ಇರುವವರೆಗೂ ನಮಗೆ ಪ್ರತಿಪಕ್ಷವಾಗಿ ವರದಾನ ಎಂದು ಪಿ ನಾಯಕ ಗೋಕಾಕ್ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಚಿಕ್ಕೋಡಿಯ ನಂದಗಾಂವ್ ಗ್ರಾಮದಲ್ಲಿ ಮಾತನಾಡಿದ ಅವರು ಕೆ ಎಷ್ಟು ದಿನ ಇರ್ತಾನೋ ನಮಗೆ ವಿಪಕ್ಷದಲ್ಲಿ ಅಷ್ಟು ದಿನ ವರದಾನ ಎಂದು ಟಾಂಗ್ ಕೊಟ್ಟಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಬಂದು ಆರು ತಿಂಗಳಾಗಿವೆ ಸಿಎಂ ಸಿದ್ದರಾಮಯ್ಯ ಒಳ್ಳೆಯದನ್ನು ಮಾಡ್ತಾರೆ ಎಂಬ ಆಸೆ ಇದೆ ಅದನ್ನು ನಡೆದುಕೊಳ್ಳುವ ರೀತಿ ನೋಡಿದರೆ ಸಿದ್ದರಾಮಯ್ಯ ಮೊದಲನಂತಿಲ್ಲ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೆಲಸ ಮಾಡಲು ಸಾಧ್ಯವಾಗ್ತಿಲ್ಲ ಅಂತ ಹೇಳಿದ್ದಾರೆ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟರವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ನಾನು ಸಚಿವನಾಗಿದ್ದೆ ಆಗಿನ ಅವರ ಮಾತಿನ ದರ್ಪ ಗಂಭೀರತೆ ಇವತ್ತು ಕಾಣಿಸುತ್ತಿಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಏಕೆ ಹೀಗೆ ಮಾಡ್ತಿದ್ದಾರೋ ಗೊತ್ತಿಲ್ಲ ಸಿದ್ದರಾಮಯ್ಯ ಒಳ್ಳೆಯ ಮುಖ್ಯಮಂತ್ರಿ ಅವರ ಬಗ್ಗೆ ಗೌರವ ಇದೆ ಬಹುಶಃ ಹೈಕಮಾಂಡ್ ಹಾಗೂ ಕೆಲವು ಜನ ಅವರನ್ನು ಫ್ರೀ ಬಿಟ್ಟಿಲ್ಲ ಎಂದು ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಮಧ್ಯೆ ಶೀತಲ್ ಸಮರ ನಡೆಯುತ್ತಿದೆ ಎಂಬ ವರದಿಗಳ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗಲೇ ಸತೀಶ್ ಪರಿಸ್ಥಿತಿ ಈ ರೀತಿ ಇದೆ ಇನ್ನು ಬೇರೆಯವರು ಸಿಎಂ ಆದರೆ ಪರಿಸ್ಥಿತಿ ಏನು ಎಂದು ಪ್ರಶ್ನಿಸಿದ್ದಾರೆ ಹಿಂದೆ ನಾನು ಬಂಡಾಯವೆದ್ದಾಗ ಜನ ನನ್ನ ಬೈದಿದ್ರು ಸಚಿವರಾಗಿದ್ರು ಇವರೇಕೆ ಬೇಕು ಸುಮ್ಮನಿರಬೇಕಲ್ಲ ಅಂತ ಹೇಳಿದ್ರು ನನ್ನನ್ನು ಬೈದಿದ್ದ ಜನ ಜನರಿಗೆ ಉತ್ತರ ಸಿಕ್ಕಿದೆ ರಮೇಶ್ ಜಾರಕಿಹೊಳಿ ಏಕೆ ಬಂಡಿದ್ರು ಅಂತ ಜನರಿಗೆ ಗೊತ್ತಾಗಿದೆ ಅಂತ ಹೇಳಿದ್ದಾರೆ ಸಿಎಂ ಆದಾಗಲೇ ಸತೀಶ್ ಜಾರಕಿಹೊಳಿ ಪರಿಸ್ಥಿತಿ ಇದು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಿಟ್ರೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಮೂಲೆ ಗುಂಪು ಮಾಡ್ಬಿಡ್ತಾರೆ ನಾನು ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಸಚಿವನಾದಾಗ ಬಂಡೆ ಎದ್ದಿದ್ದು ಇದೇ ಕಾರಣಕ್ಕೆ ನನಗವಾಗ ಅಂತಿದ್ರೆ ಮಿನಿಸ್ಟರ್ ಪೋಸ್ಟ್ ಕೊಟ್ಟವ್ರಲ್ಲಿ ನಿಂಗೆ ಏನ್ ಬೇಕಾ ಯಾ ಅಂತಿದ್ರು ಅವ್ರಿಗೆ ಈಗ ಉತ್ತರ ಸಿಕ್ತಿದೆ ಯಾರು ಮಧ್ಯದಲ್ಲಿ ಕಡ್ಡಿಯಲ್ಲ ಆಡಿಸ್ತಾರೆ ಏನು ಎಡವಟ್ಗಳಾಗುತ್ತೆ ಸಿದ್ದರಾಮಯ್ಯ ಆ ಚಾರ್ಮ್ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಎಲ್ಲವನ್ನು ಓವರ್ಟೇಕ್ ಮಾಡ್ತಿದ್ದಾರೆ ಸುಪ್ರೀಂ ಸಿ ಎಂ ಆಗಿ ಅವರೇ ವರ್ಕ್ ಮಾಡ್ತಾವ್ರೆ ಅಫಿಷಿಯಲ್ ಆಗಿ ಅಧಿಕೃತವಾಗಿ ಅಷ್ಟೇ ಸಿದ್ದರಾಮಯ್ಯವ್ರು ಇರೋದು ಹೀಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇರೋವರೆಗೂ ಪ್ರತಿಪಕ್ಷ ಸ್ಥಾನದಲ್ಲಿ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಅಂದರೆ ಅವ್ರು ಏನಾರು ಮಾಡ್ತಿರ್ತಾರೆ ನಮ್ಗೆ ಆಹಾರ ಸಿಕ್ತಿರುತ್ತೆ ಅರ್ಥದಲ್ಲಿ ಯಾಕಂದರೆ ಬಿಫೋರ್ ಎಲೆಕ್ಷನ್ನು ಸಿಡಿ ರಾಜಕೀಯದ ಬಗ್ಗೆ ಸಾಕಷ್ಟು ಗುಡುಗಿದ್ರು ರಮೇಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಿ ಡಿ ಫ್ಯಾಕ್ಟ್ರಿ ಅಂತ ಇವ್ರ ಮೇಲೆ ವಿಶಾಖಣ್ಣಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ಈಗ ಮತ್ತೆ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ನಡಬೇಕಿತ್ತಾಟ ಡಿ ಸಿ ಎ ಬೆಳಗಾವಿಗೆ ಬಂದಾಗ ಯಾರು ಮಾತಾಡಿಸಿಲ್ಲ ಇವೆಲ್ಲವ ನೋಡಿದ್ರೆ ಜನಕ್ಕೆ ಈಗ ಅರ್ಥ ಆಗ್ತಿದೆ ನಾನು ಅವಾಗ ಯಾಗ್ ಮುನ್ಸ್ಕೊಂಡಿದ್ದೆ ಅನ್ನೋದು ಅಂತ ಗುಡುಗಿದ್ದಾರೆ